ಈ ಗಿಡಕ್ಕೆ ಸೀತಾ ಅಶೋಕ ಎಂದು ಹೆಸರು. ವೈಜ್ಞಾನಿಕರ ಭಾಷೆಯಲ್ಲಿ ಇದು ಸೆರಕ ಇಂಡಿಕ. ಇದು ಒಂದು ಬಹು ಚಿಕ್ಕದಾದ ಹಸಿರು ತುಂಬಿದ ಗಿಡ. ಇದು 20-30 feet ಎತ್ತರದಲ್ಲಿ ಬೆಳೆಯುತ್ತದೆ. ಇದರ ಟೊಂಗಿಗಳು 4 ದಿಕ್ಕಿನಲ್ಲಿ ಹರಿಯುತ್ತವೆ. ಟೊಂಗಿಗಳ ಮೇಲೆ ಎಲೆಗಳೆಲ್ಲ ದಟ್ಟಾಗಿ ಹಬ್ಬಿರುತ್ತವೆ. ಹಳದಿ ಬಣ್ಣದ ಹೂಗೊಂಚಲು ಕೆಲವೇ ದಿನಗಳಲ್ಲಿ ಕೆಂಪು ಬಣ್ಣದ್ದಾಗುತ್ತದೆ. ಈ ಗಿಡವು ಹಿಂದೂ ಧರ್ಮಕ್ಕೆ ಹಾಗೂ ಬೌದ್ಧ ಧರ್ಮಕ್ಕೆ ಪವಿತ್ರವಾದ ಗಿಡವು. ಇದರ ಬಗ್ಗೆ ಸಾಕಷ್ಟು ಪುರಾಣ ಕಥೆಗಳು ಹೆಣೆಯಲ್ಲಿಟ್ಟಿವೆ. ನೋಡಲಿಕ್ಕೆ ಇದು ಸಾಕಷ್ಟು ಅಂದವಾಗಿರುತ್ತದೆ. ಈ ಹೂಗೊಂಚಲನ್ನು ನೀವು ನೋಡಿ ಇದನ್ನು ಕಂಡುಹಿಡಿಯಬಹುದು. ಈ ಗಿಡದ ಕೆಳಗೇನೆ ಬೌದ್ಧ ಧರ್ಮದ ಪ್ರಸಾರಕ ಶಾಕ್ಯಮುನಿಯು ಜನ್ಮವಾಯಿತಂತೆ. ಇಸವಿಸನ ಪೂರ್ವ 6ನೇ ಶತಮಾನದಲ್ಲಿ ಶಾಕ್ಯಮುನಿಯು ಜನ್ಮವಾಯಿತು. ಹಿಂದೂಗಳಿಗೆ ಈ ಗಿಡವು ಕಾಮದೇವನ ಕುರುಹು. ಪ್ರಭು ರಾಮಚಂದ್ರನ ಪತ್ನಿ ಸೀತೆಯನ್ನು ರಾವಣನು ಅಪಹರಿಸಿ ಈ ಅಶೋಕ ವೃಕ್ಷದ ಕೆಳಗೇನೆ ತಂದಿಟ್ಟಿದ್ದನಂತೆ.